ನಮಸ್ಕಾರ, ಆಲೋ ಟಿವಿಗೆ ಸುಸ್ವಾಗತ. 31 ಆಗಸ್ಟ್ 2019 ಶನಿವಾರದ ರಾಶಿಫಲಗಳು. ಅವಸರದ ನಿರ್ಣಯ ಕೈಗೊಳ್ಳಬೇಡಿ, ಅನೇಕ ರೀತಿಯ ಸಂಗತ ಪರಿಣಾಮಗಳು ಸಾಧ್ಯವಾಗುತ್ತವೆ. ಆದಷ್ಟು ಆಂಜನೇಯ ಸ್ವಾಮಿಯ ಸ್ತೋತ್ರ ಪಠಿಸೋದು ಒಳ್ಳೆದು, ಬಡವರಿಗೆ ಆಹಾರ ನೀಡಿದ್ರೆ ಇನ್ನು ಒಳ್ಳೇದಾಗುತ್ತೆ. ವೃಷಭ ರಾಶಿ ಖರ್ಚು ವೆಚ್ಚಗಳ ಮೇಲೆ ಹಿಡಿತಾ ಇರಲಿ, ಆದ್ದರಿಂದ ಸಮಾಜದಲ್ಲಿ ನಗೆಪಾಟಲಿಗೆ ಕಾರಣ ಆಗುವ ಸಾಧ್ಯತೆಗಳಿವೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವು ಮಾಡು ಎನ್ನುವಂತೆ ಧಾರಾಳತನ ಸ್ವಲ್ಪ ತೋರಿದ್ರೇನೆ ಒಳ್ಳೇದಾಗುತ್ತೆ. ಇನ್ನು ಮಿಥುನ ರಾಶಿ, ಹೊಸ ಪಾಲುದಾರರ ಲಭ್ಯತೆಯಿಂದ ಹಳೆಯ ಕಾರ್ಯಗಳು ಯೋಜನೆಗಳು ಮುನ್ನಡೆಸಲು ಸಾಧ್ಯವಾಗುತ್ತವೆ. ಮಾತಿನಲ್ಲಿ ಸಂಯಮ ಬಳಸಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಇದೆ. ಕಟಕ ರಾಶಿ, ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ಎಚ್ಚರ ಇರಲಿ. ಸ್ವಕೀಯರೇ ನಿಮಗೆ ತೊಂದರೆ ತರುತ್ತಾರೆ, ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ಇನ್ನು ಸಿಂಹ ರಾಶಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನೆಗಳು ಬರುವ ಸಾಧ್ಯತೆ ಇದೆ. ಜ್ಞಾನ ನಿಧಿಯಾದ ಮಹಾಗಣಪತಿಯನ್ನು ಆರಾಧಿಸಿ ಹತ್ತು ಹಲವು ರೀತಿಯ ತೊಡಕುಗಳು ನಿವಾರಣೆ ಆಗುತ್ತವೆ. ಕನ್ಯಾ ರಾಶಿ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ನೀವು ಬೇಸರ ಉಂಟಾಗುವ ಘಟನೆಗಳು ಘಟಿಸುವ ಸಾಧ್ಯತೆಗಳಿವೆ. ಆದಷ್ಟು ದೇವರ ಧ್ಯಾನ ಮಾಡಿದ್ರೆ ಒಳ್ಳೆಯದು. ತುಲಾ ರಾಶಿ, ವಿರುದ್ಧ ಲಿಂಗಿಗಳಿಂದ ವರ್ಚಸ್ಸಿಗೆ ಬಾಧೆ ಬರಬಹುದಾದ ಸೂಚನೆಗಳಿವೆ. ಈ ಬಗ್ಗೆ ಎಚ್ಚರಿಕೆಯಿಂದ ವ್ಯವಹರಿಸಿ ಅನ್ಯ ಮಹಿಳೆಯರನ್ನ ಗೌರವದಿಂದ ಕಾಣಿ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವೃಶ್ಚಿಕ ರಾಶಿ, ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಿಲ್ಲ ಎನ್ನುವ ಕೊರಗಿನಿಂದ ನಿಮ್ಮ ವ್ಯವಹಾರಗಳು ಕೆಡುತ್ತವೆ. ಇದರಿಂದ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಹಣ ಬರುವ ಇತರ ಮೂಲಗಳ ಕಡೆ ಗಮನ ಹರಿಸಿದ್ರು ಒಳ್ಳೆಯದು. ಧನುಸ್ ರಾಶಿ, ಅತಿಯಾದ ಆತ್ಮವಿಶ್ವಾಸ ತೋರಿಸಿ ಕೈ ಸುಟ್ಕೊಳ್ಬೇಡಿ. ತಾಳ್ಮೆ ನಿಮಗೆ ಸಂಜೀವನಿ ಆಗಲಿದೆ. ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಿ ಪ್ರಯಾಣ ಸಂದರ್ಭದಲ್ಲಿ ಸ್ವಲ್ಪ ಉದ್ದಿನ ಕಾಳುಗಳನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ. ಇನ್ನು ಮಕರ ರಾಶಿ, ಕಷ್ಟಕಾಲಕ್ಕೆ ಆದವನೇ ನೆಂಟ ಎಂಬುದು ಸರಿ. ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸದ ಗೆಳೆಯರು 100 ಜನ ಇದ್ರೂ ಫಲ ಇಲ್ಲ. ಅತ್ಯಂತ ಪ್ರಾಮಾಣಿಕ ಸ್ನೇಹಿತ ಒಬ್ಬ ಇದ್ರೂ ಕೂಡ ಅದು ನಿಮಗೆ ಬಲವಾಗುತ್ತದೆ. ಹೀಗಾಗಿ ಆತ್ಮೀಯ ಸ್ನೇಹಿತನಿಂದ ಒಳ್ಳೆಯದಾಗುತ್ತೆ. ಕುಂಭ ರಾಶಿ, ಒಡ ಹುಟ್ಟಿದವರಿಂದ ನಿಮಗೆ ಸೂಕ್ತ ಸಲಹೆ ಸೂಚನೆಗಳು ದೊರೆಯುತ್ತವೆ. ಮುಳುಗುತ್ತಿರುವವನಿಗೆ ಹುಳ್ಳು ಕಡ್ಡಿ ಆಸರೆ ಆಗುವಂತೆ ಈ ಸಲಹೆಯಿಂದ ನಿಮಗೆ ಹೊಸದೊಂದು ವಿಚಾರ ಹೊಳೆಯುತ್ತದೆ, ಅದು ಅನುಕೂಲವಾಗುತ್ತದೆ. ಇನ್ನು ಕೊನೆಯದಾಗಿ ಮೀನ ರಾಶಿ, ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸದರಿಯ ಎನ್ನುವ ವಚನದಂತೆ ಸರ್ವ ಕಾಲಕ್ಕೂ ಅದು ಸಮ್ಮತವಾದಂತಹ ವಚನ ಅಂತೆಯೇ ನಿಮ್ಮನ್ನು ಹಾಡಿ ಹೊಗಳಿ ಹಣ ಲಪ್ತಾಯಿಸುವ ಕೆಲವು ದೂರದಿಂದ ಸಾಧ್ಯವಾದಷ್ಟು ದೂರ ಇರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.